महाकाली संक्रांति बनाए हैं। ओके, ये संक्रांति आपका ये विस्टर बहुत खुश देता है ना, ये आप सभी काम को कहाँ सही करने के लिए जाते हैं, बहुत धूमधाम से बनाए हैं, है ना। ये संक्रांति में आप तिल और कोपर शेंगा जैसे भी आप घर घर बांटते हैं, नए कपड़े पहनते हैं, पूजा पाठ करते हैं और खेतों पर रहने वाले वो भी करते हैं। ये बहुत धूमधाम से बना है, स्पेशल कल के कल आपके कुछ क्या पड़े ने कुछ क्या किए भी ने आप घर में सब मिलकर त्योहार मनाए हैं। ओके, हो आपको भी प्रियस्कस का क्या होता है एक बार हम जानकारी पाएंगे कि प्रियस क्लास में होता सबकी मदद करो। ये पेड़ों के कहानी है और मधुमक्खी का सहायक करने के लिए पेड़ों में क्या भिन्नता हुआ और नीम का पेड़ क्या मांगा है करने के लिए आम का पेड़ बहुत कोशिश। ओके, ये आम का पेड़ आपको सहायक किया किसे, नीम का पेड़ को, मधुमक्खी के कहकर वो जान बचाए। ये क्या करते हैं, अच्छा दम देते हैं या बुरा, अच्छा किसी को दुख देने का एक काम है ना, एक बुरा काम है। चलो आज हम एक अच्छा काम के लिए एक कविता है वो आपको सुनाती हूँ। अच्छे बन, ये अच्छे बनने के लिए क्या क्या आदत होना है, किसी को हेल्प करना है हाँ, और हमें भी प्रेयर करना है हम कैसे बनेंगे, क्या करने के लिए, देश का रक्षण करने के लिए भी अच्छे आदत होना, ये अच्छा आदत होने के लिए हम क्या बनना है, अच्छे बनना है। ये अच्छे क्या है, बी गुड, अच्छे बनो, ये है कविता पोएम है। हम टू बी गुड देखेंगे अच्छे बनने के लिए क्या क्या होना, ये आपको सुनाती हूँ। 54 पेज नंबर, एक बार सुनो, मैं कविता गाती हूँ आप भी सुनो। इतने ऊंचे ऊँटो की जैसे पेड़ हवा में लहराए, इतने ऊंचे उड़ो की नभों में कीर्ति पताका फहराए, कीर्ति पताका फहराए, ऐसे हो गति जैसे आंधी सारा जग तरताता, ऐसे सजन बनो बादल, ऐसे सजन बनो बादल जो नन्ही बूंदे बरसाता, नन्ही बूंदे बरसाता, इतने मजबूत बनो कि जैसे पर्वत की चट्टानें, इतने मजबूत बनो कि
ऊंचे ऊंटों की जैसे, इतने ऊंचे ऊंटों की जैसे पेड़ हवा में लहराए, पेड़ हवा में लहराए, इतने ऊंचे ऊंटों की नभ में, इतने ऊंचे ऊंटों की नभ में कीर्ति पताका फहराए, कीर्ति पताका उड़ो आस नीति पता
ना
ಬೆಳೆಯೋ ವೇಗ ಬಿರುಗಾಳಿ ತರ ಆಗಿರಬೇಕು, ಅದು ಇಡೀ ಪ್ರಪಂಚಕ್ಕೆ ಹೆದರಿಕೆ ಉಂಟಾಗಿರಬೇಕು. ಅದು ಏನಾಗಬೇಕು ಅಂದರೆ ಮೇಲೆ ಆಕಾಶದಲ್ಲಿ ಏನಾಗಬೇಕು, ತೇವಾಂಶ ಆಗಿ ಮೋಡಗಳು ಸೇರಿ ನನಗೆ ಭೂಮಿಗೆ ಬಸ್ಸ ಅಂದರೆ ಸಣ್ಣ ಸಣ್ಣ ಹನಿಗಳು ಬೀಳಬೇಕು, ಭಾರಿ ಮಳೆಯಾಗಿ ಕೆಳಕೊಳ್ಬೇಕು. ಅಂದರೆ ಮಕ್ಕಳೇ ಅರ್ಥ ಮಾಡ್ಕೊಂಡ್ರೆ ನೀವು ಅವನ ಆಸೆ ಏನಿದೆ ಅಂತಂದರೆ ನನ್ನ ಕೀರ್ತಿ ಅಷ್ಟು ಬಿರುಗಾಳಿಗಳಾಗಿ ಅದು ಹೇಗಾಗಬೇಕು ಎಲ್ಲರೂ ತಲುಪು ಹಾಗಾಗಬೇಕು, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಫೇಮಸ್ ಆಗಿದ್ದಾನೆ, ಈ ಥರ ಏನು ಅಚ್ಚು ಮಾಡಿದ್ದಾನ ಅಚೀವ್ಮೆಂಟ್ಸ್ ಹೇಗಾಗಬೇಕು ಎಲ್ಲರಿಗೂ ತಲುಪು ಹಾಗಿರಬೇಕು, ಬಾರಿಶ್ ಬಂದಾಗ ಎಲ್ಲರೂ ಹೇಗಿರ್ತಕ್ಕ ತಲುಪು ಹಾಗಾಗಿರಬೇಕು. ಥರ್ಡ್ इतने मजबूत बनों की जैसे पर्वत की चट्टान मुझे स्टार बना, कैसे बना वो स्टार, वो पर्वत माउंटेन की चट्टान, माउंटेन की बंटे कल्लो, पर्वत मीन्स क्या है, पर्वत माउंटेन, पर्वत ಮನಸ್ಸು ಅಷ್ಟು ಸ್ಮೃತ ಇದೆ ಅಂದರೆ ಪ್ರಪಂಚಕ್ಕೆ ಎಲ್ಲರಿಗೂ ಇಷ್ಟು ಸ್ವಾಸ
ಮನಸ್ಸಿಗೆ ಮನಕ್ಕೆ ಹೃದಯ ನೀಡುತ್ತೋ ಆ ತರ ನನ್ನ ಈ ಒಂದು ಮನಸ್ಸನ್ನ ಆಕಾಶದಲ್ಲೆಲ್ಲ ಹಾರಾಡಿಸೋ ಅಷ್ಟು ಎತ್ತರದಲ್ಲಿ ಹಾಗೆ ನನ್ನನ್ನ ಹಾರಾಡಿಸಬೇಕೆ. ನಾನು ಅಷ್ಟು ಎತ್ತರ ಸ್ಮೂತ್ ಆಗಿರ್ಬೇಕು. ಒಳ ಮನಸ್ಸಿನ ಏನೋ ಈಗ ಆಕಾಶ ನೋಡಿದಾಗ ನಮಗೆಲ್ಲ ಅವಾ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಇದಿದೆ, ಅಷ್ಟು ದೊಡ್ಡಕ್ಕೆ ನನ್ನ ಮನಸ್ಸು ಅಷ್ಟು ದೊಡ್ಡದಿರಬೇಕು. ಅಷ್ಟು ಯಾವ್ದು ಏನೇ ಬಂದು ಬೆಳೆದ್ಕೊಳ್ಳೋಕೆ ತಪ್ಪಿಲ್ಲ, ಕತ್ತಾಗೋ ತಪ್ಪಿಲ್ಲ, ಎಲ್ಲ ತನ್ನ ತಾನೇ ಏನು ಮಾಡ್ಕೊಳ್ತೋ. ಆದರೆ ಎಲ್ಲರಿಗೂ ಹೆಲ್ಪ್ ಮಾಡೋ ಅಂತ ನನಗೆ ಮನಸ್ಸು. ಮಕ್ಕಳೇ ಇದನ್ನ ಒಂದ್ಸಲ ಇನ್ನೊಮ್ಮೆ ನಾನು ನಿಮಗೆ ಹೇಳ್ತೀನಿ ಅಂತ ಇಲ್ಲ. ಫಸ್ಟ್ ಪ್ಯಾರಲ್ಲಿ ಇದನ್ನೇ ಮುಂಚೆ ಉಡೋಕೆ ಇದೆ ನನ್ನ ಎಷ್ಟೆತ್ತರ ಆಸು ಎತ್ತು ಹೇಗೆ ಅಂತಂದರೆ ಪೇಯ ಮರ ಗಾಳಿಯಲ್ಲಿ ತೇಲಾಡ್ತಾ ಇದೆ ಒಳಗೆ. ಇದನ್ನೇ ಮುಂಚೆ ಉಡೋಕೆ ಜೇಸಿ ನನಗೆ ಇಷ್ಟೆತ್ತರಕ್ಕೆ ಎತ್ತು ಆಸು ಅಂದರೆ ಎತ್ತಬೇಕು ಆಸು ಆಸು ಹೇಗೆಂದರೆ ಆಕಾಶದಲ್ಲಿ ಕೀರ್ತಿಯ ಒಂದು ಪದಕ್ಕೆ ಕಾಣಿಸ್ಬೇಕು ಆ ಥರ ನನ್ನ ಆಸು. ಎರಡನೇ ಪದ ಇಷ್ಟು ಐಸಿ ಗತಿ ಎಷ್ಟು ಬೇಗ ಇರಬೇಕು ಅಂದರೆ ಬಿರುಗಾಳಿಯಲ್ಲಿ ಇಡೀ ಪ್ರಪಂಚ ಹೆಂಗಿರಬೇಕು ಭಯದಿಂದ ನಡ್ತಾ ಇರುತ್ತಲ್ಲ ಆ ಥರ ನನ್ನ ಒಂದು ಇದು ಆಕಾಶದಲ್ಲಿ ತೇವಾಂಶ ಆಗಿ ಮೋಡಗಳು ಮಳೆ ಹನಿ ಸಣ್ಣ ಸಣ್ಣ ಮಳೆ ಹನಿ ಬರ್ತಾವಲ್ಲ ಆ ಥರ ಇರಬೇಕು. ಹೆಂಗೆ ಆ ಗತಿ ಹೆಂಗಿರಬೇಕು ಅಂದರೆ ನನ್ನದು ಅಂದರೆ ಕೀರ್ತಿ ಪದಕ್ಕೆ ಹೇಗಿರಬೇಕು ಅಂದರೆ ಸ್ಪೀಡಾಗಿ ಒಂದೇ ಸರಿ ಬಿರುಗಾಳಿ ಬರುತ್ತಲ್ಲ ಆ ಥರ ಇರಬೇಕು. ಅದು ಹೆಂಗಿರಬೇಕು ಅಂದರೆ ಅದು ತೇವಾಂಶದಿಂದ ಮಳೆ ಬರೆಸೋ ಆಗಿರಬೇಕು. ನನ್ನ ಒಂದು ಕೀರ್ತಿ ಪದಕ್ಕಿಂದ ಎಲ್ಲರಿಗೂ ತಂಪು ನೀಡಬೇಕು, ಎಲ್ಲರಿಗೂ ಒಳ್ಳೆಯ ಮಾಡಬೇಕು ಆ ಥರ ಇರಬೇಕು. ಥರ್ಡ್ ಥರ ಐಸಿ ವಜ್ರ ನನಗೆ ಇಷ್ಟು ಶಕ್ತಿ ಮಾಡು ಅಂತಂದರೆ ಪರ್ವತದ ಬಂಡೆ ಕಲ್ಲ ಥರ ನನಗೆ ಸ್ಟ್ರಾಂಗ್ ಮಾಡು, ಶಕ್ತಿ ಅಂತ ನಾನು ಮಾಡು, ಬಲವಂತ ನಾನು ಮಾಡು. ಅದರಿಂದ ಆದರೆ ನನ್ನ ಮನಸ್ಸನ್ನು ಕೋಮಲವಾಗಿ ಸ್ಮೂತಾಗಿ ಸಾಫ್ಟಾಗಿ ಇಡು. ಅದರಿಂದ ಹೆಂಗೆ ಇಡಿಗೂ ಸಾಫ್ಟ್ ಅಂತಂದರೆ ಈ ಜರಿ ಮಳೆ ಜರಿ ಅರಿಯತ್ತಲ್ಲ ನಮ್ಮ ಜಲಪಾತಗಳು ಅರಿತವೆ ಆ ಥರ ಸ್ಮೂತಾಗಿ ಒಂದು ಹಿತವಾದ ಹಾಲಿನ ಥರ ಇಟ್ಟಿದ್ದೀನಿ. ಹೇಗೆ ಅಂತಂದರೆ ಗಟ್ಟಿಯಾಗಿರಬೇಕು ಆದರೆ ನನ್ನ ಮನಸ್ಸು ತುಂಬ ಕೋಮಲವಾಗಿ ಹೆಂಗೆ ಮಾಡ್ಬೋದು. ಇದನ್ನೇ ಮೀಟೆ ನಾನು ಇಷ್ಟು ಚೆನ್ನಾಗಿ ಹೇಳಬೇಕು ಮಾಡಬೇಕು ಅಂತಂದರೆ ಅದು ಯಾವ ರೀತಿ ಇರೋ ಕೋಗಿಲೆ ಥರ ಸ್ವೀಟಾಗಿ ಹಾಡೋ ರೀತಿ ಇರಲಿ ನಂದು, ಮೊದಲ ಸ್ವರದಲ್ಲಿ ಇರಲಿ ನಂದು. ಆದರೆ ನನ್ನ ಮನಸ್ಸು ಹೆಂಗೆ ಹಾಡಿಸ್ಬೇಕು ಅಂತಂದರೆ ನೀಲಿ ಅಂಬರದಲ್ಲಿ ಆಕಾಶದಲ್ಲಿ ನೀಲಿ ಅಂಬರ ನೀಲಿ ಆಕಾಶದಲ್ಲಿ ಪೂರ್ಣವಾಗಿ ಹಾಡಿರಬೇಕು ಆ ಥರ ನನ್ನ ಈ ಕೋಮಲವಾದ ಸ್ವರ ಕೇಳೋ ಹಾಗೆ ಆಗಿರಬೇಕು. ಮಕ್ಕಳ ಇಲ್ಲಿ ಪ್ರಕೃತಿಗೆ ಉದಾಹರಣೆ ಕೊಟ್ಟು ಮಗುವಿನ ಮನಸ್ಸು ಆ ಥರ ಹಾಡಾಗಿರಬೇಕು ಆ ಥರ ನನ್ನ ಎಲ್ಲರಿಗೂ ಸಹಾಯ ಮಾಡೋ ರೀತಿಯಲ್ಲಿ ಅಂತೇಳಿ ಆ ಮಗು ಆ ಬಾಲಕ ವಯಸ್ಸಾದರೆ ಇದರಿಂದ ದೇಶಕ್ಕೊಳ್ಳೆದು ಮನೆಗೊಳ್ಳೆದು ಊರಿಗೊಳ್ಳೆದು ಎಲ್ಲರೂ ನಾವು ಮಾಡೋದು ನಮ್ಮ ಸುತ್ತಮುತ್ತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದರಿಂದ ಒಳ್ಳೆ ಬುದ್ಧಿನೇ ನಾವು ಕಲಿತೀವಿ, ಇದರಿಂದ ನಾವು ಏನಾಗ್ತೀವಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತೀವಿ. ಇದೆಲ್ಲ ಮನಸ್ಸು ಮಕ್ಕಳು ನೀವು ಅಳವಡಿಸ್ಬೇಕು. ಓಕೆ ಇನ್ನೊಮ್ಮೆ ಇದನ್ನು ನಾನು ನಿಮಗೆ ಹಾಡು ಹೇಳ್ತೀನಿ, ನೀವು ಅದನ್ನು ನನ್ನ ಜೊತೆ ಹಾಡು. ಬ
ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋನ ಪದೇ ಪದೇ ನೋಡ್ತಾ ಗೊತ್ತಾಗುತ್ತೆ. ಓಕೆ, ನಾನು ಹೇಳ್ತೀನಿ, ಕ್ಲಾಸ್ ಮುಗಿಸ್ತೀನಿ.